Welcome to M Square tutorial. Friends, in this video, we will see HTML and form tag. In this video, we will see form tag and different elements. In this video, we will use the important tag and input tag. If you have this video, please watch the video. If you have this form tag, ಅದರ ಯೂಸ್ ಮಾಡೋ ಎಲಿಮೆಂಟ್ಸ್ ಯಾವುದು ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ನೀವು ಈ ವಿಡಿಯೋನ ನೋಡಿ ಈಗ ಬನ್ನಿ ನಾವು ನೋಡೋಣ ಇನ್ಪುಟ್ ಟ್ಯಾಗ್ ಬಗ್ಗೆ ಅದಕ್ಕೂ ಮೊದಲು ನೀವು ಇಷ್ಟುವರೆಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನು ಶೇರ್ ಮಾಡಿ ಬನ್ನಿ ಈಗ ನಾವು ನೋಡೋಣ ಫಾರ್ಮ್ ಟ್ಯಾಗಲ್ಲಿ ಯೂಸ್ ಮಾಡುವ ಇನ್ಪುಟ್ ಟ್ಯಾಗ್ ಬಗ್ಗೆ ಇದು ಫಾರ್ಮ್ ಟ್ಯಾಗ್ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಅದರ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅದರಲ್ಲಿ ಯೂಸ್ ಮಾಡುವ ಎಲಿಮೆಂಟ್ಸ್ ಯಾವುದು ಅಂತ ಇದು ಡಿಫ್ರೆಂಟ್ ಟ್ಯಾಗ್ಸ್ ನಾವು ಫಾರ್ಮ್ ಟ್ಯಾಗ್ ಒಳಗಡೆ ಯೂಸ್ ಮಾಡ್ತೀವಿ ಸೆಲೆಕ್ಟ್ ಟ್ಯಾಗ್ ಟೆಕ್ಸ್ಟ್ ಏರಿಯಾ ಟ್ಯಾಗ್ ಲೇಬಲ್ ಟ್ಯಾಗ್ ಇನ್ಪುಟ್ ಟ್ಯಾಗ್ ಫೀಲ್ಡ್ ಸೆಟ್ ಅಂಡ್ ಲೆಜೆಂಡ್ಸ್ ಟ್ಯಾಗ್ ಇನ್ನು ಬೇರೆ ರೀತಿಯ ಟ್ಯಾಗ್ಸು ಸಹ ನಾವು ಯೂಸ್ ಮಾಡ್ತೀವಿ ಇದರ ಒಳಗಡೆ ಇದರಲ್ಲಿ ನಾವು ಆಲ್ರೆಡಿ ಸೆಲೆಕ್ಟ್ ಟ್ಯಾಗ್ ಅಂದ್ರೆ ಏನು ಅದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಟೆಕ್ಸ್ಟ್ ಏರಿಯಾ ಟ್ಯಾಗ್ ಯಾವ ರೀತಿ ಯೂಸ್ ಮಾಡ್ತೀವಿ ಲೇಬಲ್ ಟ್ಯಾಗ್ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಈಗ ಬನ್ನಿ ನಾವು ನೋಡೋಣ ಇನ್ಪುಟ್ ಟ್ಯಾಗ್ ಬಗ್ಗೆ ಇನ್ಪುಟ್ ಟ್ಯಾಗ್ ಇದು ಒಂದು ಅನ್ಪೇರ್ ಟ್ಯಾಗ್ ಅಂದ್ರೆ ಇದರದ್ದು ಬರೀ ಸ್ಟಾರ್ಟಿಂಗ್ ಟ್ಯಾಗ್ ಇರುತ್ತೆ ಕ್ಲೋಸಿಂಗ್ ಟ್ಯಾಗ್ ಇರಲ್ಲ ಇದನ್ನ ನಾವು ಯೂಸ್ ಮಾಡ್ತೀವಿ ಯೂಸರ್ ಇಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾನ ನಾವು ಕಲೆಕ್ಟ್ ಮಾಡಕ್ಕೆ ಫಾರ್ ಎಕ್ಸಾಂಪಲ್ ಅಂದ್ರೆ ಇನ್ಪುಟ್ ಟ್ಯಾಗ್ ಅಲ್ಲಿ ನಾವು ಟೆಕ್ಸ್ಟ್ ಫೀಲ್ಡ್ ಇಂದ ಸಹ ಡೇಟಾ ಕಲೆಕ್ಟ್ ಮಾಡಬಹುದು ಚೆಕ್ ಬಾಕ್ಸಸ್ ರೀತಿ ಡೇಟಾ ಯೂಸ್ ಮಾಡಬಹುದು ರೇಡಿಯೋ ಬಟನ್ಸ್ ಸಬ್ಮಿಟ್ ಬಟನ್ಸ್ ಈ ರೀತಿ ಡಿಫ್ರೆಂಟ್ ಟೈಪ್ ಅಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡಕ್ಕೆ ಈ ಇನ್ಪುಟ್ ಟ್ಯಾಗ್ ನ ಯೂಸ್ ಮಾಡ್ತೀವಿ ಇದು ಟೆಕ್ಸ್ಟ್ ಫೀಲ್ಡ್ ಚೆಕ್ ಬಾಕ್ಸ್ ರೇಡಿಯೋ ಬಟನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗುವ ಅವಶ್ಯಕತೆ ಇಲ್ಲ ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬಂದು ನೋಡೋಣ ಇದರ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂತ ಇದು ಇನ್ಪುಟ್ ಟ್ಯಾಗ್ ನ ಸಿಂಟ್ಯಾಕ್ಸ್ ಇದರಲ್ಲಿ ನೀವು ನೋಡಬಹುದು ಟೈಪ್ ಅನ್ನೋ ಒಂದು ಆಟ್ರಿಬ್ಯೂಟ್ ಇದೆ ಇದು ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ ಹಾಗೂ ಕಂಪಲ್ಸರಿ ನಾವು ಯೂಸ್ ಮಾಡಲೇಬೇಕಾಗಿರೋ ಆಟ್ರಿಬ್ಯೂಟ್ ಇದು ಆಟ್ರಿಬ್ಯೂಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದರ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ಇದಕ್ಕೆ ಮೊದಲು ವಿಡಿಯೋ ಮಾಡಿದ್ದೀನಿ HTML ಕ್ಲಾಸಸ್ ಅಲ್ಲಿ ನೀವು ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಟ್ರಿಬ್ಯೂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಈ ಟೈಪ್ ಆಟ್ರಿಬ್ಯೂಟ್ ನ ನಾವು ಯೂಸ್ ಮಾಡಲೇಬೇಕು ಇದರಲ್ಲಿ ಅರೌಂಡ್ 22 ವ್ಯಾಲ್ಯೂಸ್ ಇದೆ ಈ ಟೈಪ್ ಆಟ್ರಿಬ್ಯೂಟ್ ಗೆ 20ಕ್ಕಿಂತ ಹೆಚ್ಚಾಗಿ ನಾವು ವ್ಯಾಲ್ಯೂಸ್ ನ ಯೂಸ್ ಮಾಡ್ತೀವಿ ಇದರಲ್ಲಿ ಡಿಫ್ರೆಂಟ್ ಆಟ್ರಿಬ್ಯೂಟ್ ವ್ಯಾಲ್ಯೂಸ್ ಬರುತ್ತೆ ಅದರಲ್ಲಿ ನಾವು ಇವತ್ತು ಕೆಲವು ವ್ಯಾಲ್ಯೂಸ್ ಅನ್ನ ನೋಡೋಣ ಎಕ್ಸಾಂಪಲ್ ನೋಡಿ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ಟೈಪ್ ಇಸ್ ಈಕ್ವಲ್ ಟು ಪಾಸ್ವರ್ಡ್ ಅಂತ ಈ ರೀತಿ ಡಿಫ್ರೆಂಟ್ ವ್ಯಾಲ್ಯೂಸ್ ಬರುತ್ತೆ ಆ ಡಿಫ್ರೆಂಟ್ ಆಟ್ರಿಬ್ಯೂಟ್ ವ್ಯಾಲ್ಯೂಸ್ ಯಾವುದು ಅಂದ್ರೆ ಟೆಕ್ಸ್ಟ್ ಇದೆ ಪಾಸ್ವರ್ಡ್ ಇದೆ ರೇಡಿಯೋ ಇದೆ ಚೆಕ್ ಬಾಕ್ಸ್ ಸಬ್ಮಿಟ್ ಡೇಟ್ ಇಮೇಲ್ ಈ ರೀತಿ ಇವೆ ಎಲ್ಲ ಅರೌಂಡ್ 20ಕ್ಕಿಂತ ಹೆಚ್ಚಾಗಿ ಆಟ್ರಿಬ್ಯೂಟ್ ವ್ಯಾಲ್ಯೂಸ್ ಬರುತ್ತೆ ಟೈಪ್ಗೆ ಟೈಪ್ ಆಟ್ರಿಬ್ಯೂಟ್ಗೆ 20ಕ್ಕಿಂತ ಜಾಸ್ತಿ ವ್ಯಾಲ್ಯೂಸ್ ಬರುತ್ತೆ ಇವತ್ತು ನಾವು ಇದರಲ್ಲಿ ಕೆಲವು ವ್ಯಾಲ್ಯೂಸ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಬೇರೆ ವ್ಯಾಲ್ಯೂಸ್ ಬಗ್ಗೆ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಈಗ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ ಹಿಂದಿನ ವಿಡಿಯೋದಲ್ಲಿ ನಾನು ಇದು ಲೇಬಲ್ ಸೆಲೆಕ್ಟ್ ಟ್ಯಾಗ್ ಮತ್ತೆ ಟೆಕ್ಸ್ಟ್ ಏರಿಯಾ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೆ ಇದು ಬಂದ್ಬಿಟ್ಟು ಸೆಲೆಕ್ಟ್ ಟ್ಯಾಗ್ ಅಂದ್ರೆ ಒಂದು ಡ್ರಾಪ್ ಡೌನ್ ಮೆನು ಕ್ರಿಯೇಟ್ ಆಗಕ್ಕೆ ಇಲ್ಲಿ ಮೇಲೆ ಇದು ಸಹ ಒಂದು ಡ್ರಾಪ್ ಡೌನ್ ಮೆನು ಈ ರೀತಿ ನಾವು ಸೆಲೆಕ್ಟ್ ಟ್ಯಾಗ್ ಯೂಸ್ ಮಾಡ್ತೀವಿ ಈ ರೀತಿ ಇದು ಟೆಕ್ಸ್ಟ್ ಏರಿಯಾ ಟ್ಯಾಗ್ ಯೂಸ್ ಮಾಡಿ ಇದನ್ನ ನಾವು ಕ್ರಿಯೇಟ್ ಮಾಡಿದ್ವಿ ಈ ಪ್ರತಿಯೊಂದು ಎಲಿಮೆಂಟ್ಗೆ ಟ್ಯಾಗ್ಗೆ ಒಂದು ನೇಮ್ ಕೊಡಕ್ಕೆ ಈ ಲೇಬಲ್ ಟ್ಯಾಗ್ ನ ಯೂಸ್ ಮಾಡಿ ಸ್ಕಿಲ್ಸ್ ಜೆಂಡರ್ ಅಬೌಟ್ ಯು ಇದನ್ನ ನಾವು ಲೇಬಲ್ ಟ್ಯಾಗ್ ಯೂಸ್ ಮಾಡಿ ಮಾಡಿದ್ದೀವಿ ಈಗ ಬನ್ನಿ ನಾವು ಇನ್ಪುಟ್ ಟ್ಯಾಗ್ ಬಗ್ಗೆ ನೋಡೋಣ ಮೊದಲು ನಾನು ಈ ಡೇಟಾನ ನಾನು ಡಿಲೀಟ್ ಮಾಡಿ ಹೊಸದಾಗಿ ಮತ್ತೆ ಕ್ರಿಯೇಟ್ ಮಾಡೋಣ ನೋಡಿ ಇನ್ಪುಟ್ ಟ್ಯಾಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ನೋಡಿ ನೀವು ಈ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಅಂತ ನೀವು ನೋಡಬಹುದು ಇಲ್ಲಿ ಇನ್ಪುಟ್ ಟೈಪ್ ಈಸ್ ಈಕ್ವಲ್ ಟು ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ಈ ಟೈಪ್ ಆಟ್ರಿಬ್ಯೂಟ್ ಅಲ್ಲಿ ಬರುವ ವ್ಯಾಲ್ಯೂಸ್ ಯಾವ್ಯಾವಿವೆ ಆ ಎಲ್ಲಾ ವ್ಯಾಲ್ಯೂಸ್ ನ ನೀವು ಇಲ್ಲಿ ನೋಡಬಹುದು ನೋಡಿ ಚೆಕ್ ಬಾಕ್ಸ್ ಕಲರ್ ಡೇಟ್ ಡೇಟ್ ಟೈಮ್ ಈ ರೀತಿ ರೇಡಿಯೋ ರೇಂಜ್ ರಿಸರ್ಚ್ ಸಬ್ಮಿಟ್ ಎಲ್ಲಾ ವ್ಯಾಲ್ಯೂಸ್ ಏನೇನ್ ಬರುತ್ತೆ ಏನೇನ್ ವ್ಯಾಲ್ಯೂಸ್ ಇದರಲ್ಲಿ ನಾವು ಯೂಸ್ ಮಾಡಬಹುದು ಎಲ್ಲಾ ವ್ಯಾಲ್ಯೂಸ್ ಆಟೋಮೆಟಿಕ್ ಆಗಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಇದು ಈ ವಿಜುವಲ್ ಸ್ಟುಡಿಯೋ ಕೋಡ್ ನ ಅಡ್ವಾಂಟೇಜ್ ಇದು ಇದರ ಫ್ಯೂಚರ್ಸ್ ಇವಾಗ ನಾವು ಫಸ್ಟ್ ಒಂದೊಂದೇ ನೋಡೋಣ ಟೆಕ್ಸ್ಟ್ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಟೆಕ್ಸ್ಟ್ ಬಾಕ್ ಟೆಕ್ಸ್ಟ್ ವ್ಯಾಲ್ಯೂನ ನೋಡಿ ಇದು ಬಂದ್ಬಿಟ್ಟು ಅನ್ಪೇರ್ ಟ್ಯಾಗ್ ಅಂದ್ರೆ ಇದರದ್ದು ಯಾವುದೇ ರೀತಿಯ ಕ್ಲೋಸಿಂಗ್ ಟ್ಯಾಗ್ ಇಲ್ಲ
ಬರಿ ಸ್ಟಾರ್ಟಿಂಗ್ ಟ್ಯಾಗ್ ಬರುತ್ತೆ. ಈಗ ಬನ್ನಿ ಇದರ ಔಟ್ಪುಟ್ ನಾವು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ರಿಫ್ರೆಶ್ ನೋಡಿ, ಒಂದು ಟೆಕ್ಸ್ಟ್ ಬಾಕ್ಸ್ ಬಂತು. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನಾವೇನಾದ್ರೂ ಡೇಟಾ ಟೈಪ್ ಮಾಡಿದ್ರು ಆ ಡೇಟಾ ಇಲ್ಲಿ ನಾವು ನೋಡ್ಬೋದು ಏನ್ ಟೈಪ್ ಮಾಡ್ತಾ ಇದೀವಿ ಅಂತ. ಇದು ಟೈಪ್ ಇಸ್ ಇಕ್ವಲ್ ಟು ಟೆಕ್ಸ್ಟ್. ಈ ರೀತಿಯ ಒಂದು ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡಕ್ಕೆ ಈ ಇನ್ಪುಟ್ ಟ್ಯಾಗ್ ಅಲ್ಲಿ ನಾವು ಟೈಪ್ ಇಸ್ ಇಕ್ವಲ್ ಟು ಟೆಕ್ಸ್ಟ್ ಅಂತ ಕೊಡ್ತೀವಿ. ಅದೇ ರೀತಿ ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ವ್ಯಾಲ್ಯೂ ನೋಡೋಣ, ಪಾಸ್ವರ್ಡ್. ಪಾಸ್ವರ್ಡ್ ನೋಡಿ, ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ ಆಗಿ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಬಂತು. ನೋಡಿ, ಎರಡು ಟೆಕ್ಸ್ಟ್ ಬಾಕ್ಸ್ ತರಾನೇ ಇದೆ. ಇದು ಯಾವುದು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ನಮ್ಗೆ ಗೊತ್ತಾಗಲ್ಲ, ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಲೇಬಲ್ ಟ್ಯಾಗ್ನ. ಒಂದೊಂದಕ್ಕೆ ನಾನು ಲೇಬಲ್ ಕೊಡೋಣ. ಲೇಬಲ್ ಇದಕ್ಕೆ ನಾವು ನೇಮ್ ಕೊಡೋಣ, ಫಾರ್ ಎಕ್ಸಾಂಪಲ್ ನೇಮ್ ಅಂತ. ಇದರಲ್ಲಿ ನೇಮ್ ನಾವು ಟೈಪ್ ಮಾಡಬೇಕು ಅಂತ. ನೆಕ್ಸ್ಟ್ ಇದಕ್ಕೆ ನಾವು ಕೊಡೋಣ ಲೇಬಲ್ ಪಾಸ್ವರ್ಡ್. ಅಂದ್ರೆ ಇದರಲ್ಲಿ ಪಾಸ್ವರ್ಡ್ ನಾವು ಟೈಪ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ನ್ಯೂ ಲೈನ್ ಅಲ್ಲಿ ಬರ್ಬೇಕಂದ್ರೆ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಬಿ ಆರ್ ಟ್ಯಾಗ್. ರಿಫ್ರೆಶ್ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ನೋಡಿ, ನೇಮ್ ಇದು ಲೇಬಲ್, ಈ ಲೇಬಲ್ ನಾವು ಇದಕ್ಕೆ ಕೊಟ್ಟಿದ್ದೀವಿ, ಈ ಲೇಬಲ್ ಇದಕ್ಕೆ ಕೊಟ್ಟಿದ್ದೀವಿ ಅಂತ. ನೋಡಿ, ಎರಡು ಟೈಪ್ ಇಸ್ ಇಕ್ವಲ್ ಟು ಟೆಕ್ಸ್ಟ್, ಟೈಪ್ ಇಸ್ ಇಕ್ವಲ್ ಟು ಪಾಸ್ವರ್ಡ್, ಎರಡೂ ಸೇಮ್ ಇದೆ. ಎರಡಕ್ಕೂ ಡಿಫ್ರೆಂಟ್ ಏನಂತ ನೀವು ನೋಡ್ಬೋದು. ಇವಾಗ ನೋಡ್ಬೋದು, ನೋಡಿ, ನಾನು ಇದರಲ್ಲಿ ರಾಜು ಅಂತ ಟೈಪ್ ಮಾಡಿದ್ದೀನಿ, ನಮಗೆ ಕಾಣಿಸ್ತಾ ಇದೆ. ಪಾಸ್ವರ್ಡ್ ಇದರ ಒಳಗಡೆ ನಾನು ಟೈಪ್ ಮಾಡಿದ್ರೆ ನೋಡಿ, ಅದು ಕಾಣಿಸಲ್ಲ, ಬರೀ ಡಾಟ್ ಬರುತ್ತೆ. ಇದು ಪಾಸ್ವರ್ಡ್ ಅಂತ. ನೀವು ಫೇಸ್ಬುಕ್ ಅಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾದ್ರೂ ಲಾಗಿನ್ ಆಗುವಾಗ ನೋಡ್ಬೋದು, ಒಂದು ಯೂಸರ್ ನೇಮ್ ಇರುತ್ತೆ, ಇನ್ನೊಂದು ಪಾಸ್ವರ್ಡ್. ಯೂಸರ್ ನೇಮ್ ನಮ್ಗೆ ಕಾಣಿಸುತ್ತೆ, ಪಾಸ್ವರ್ಡ್ ಕಾಣಿಸಲ್ಲ. ಯಾಕಂದ್ರೆ ನಾವಲ್ಲಿ ಯೂಸ್ ಮಾಡಿರ್ತೀವಿ ಇದೇ ವ್ಯಾಲ್ಯೂನ ಯೂಸ್ ಮಾಡಿರ್ತೀವಿ. ಇಲ್ಲಿ ಟೈಪ್ ಈಸ್ ಈಕ್ವಲ್ ಟು ಪಾಸ್ವರ್ಡ್ ಅಂತ ಕೊಟ್ಟಿರ್ತೀವಿ. ಅರ್ಥ ಆಯ್ತಲ್ಲ? ಪಾಸ್ವರ್ಡ್ ನಾವು ಸೆಕ್ಯೂರಿಟಿ ಪರ್ಪಸ್ ಗಾಗಿ ಪಾಸ್ವರ್ಡ್ ಯಾರಿಗೂ ಕಾಣಿಸ್ಬಾರ್ದು ನಾವು ಟೈಪ್ ಮಾಡ್ತಾ ಇರೋದು, ಅದಕ್ಕಾಗಿ ಕಾಣಿಸ್ಬಾರ್ದು ಅಂತ ನಾವು ಈ ರೀತಿ ಟೈಪ್ ಈಸ್ ಈಕ್ವಲ್ ಟು ಪಾಸ್ವರ್ಡ್ ಅನ್ನೋ ವ್ಯಾಲ್ಯೂನ ಕೊಡ್ಬಿಡ್ತೀವಿ. ಕೊಟ್ರೆ ಈ ರೀತಿ ಬರುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ, ಇವಾಗ ನಾವು ನೆಕ್ಸ್ಟ್ ವ್ಯಾಲ್ಯೂ ನೋಡೋಣ. ನೆಕ್ಸ್ಟ್ ಟೈಪ್ ಈಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಡೇಟ್. ಡೇಟ್ ಅನ್ನ ವ್ಯಾಲ್ಯೂ ಕೊಟ್ರೆ ಏನ್ ಬರುತ್ತೆ ಅಂತ. ಡೇಟ್ ಕೊಟ್ಟಿದ್ದೀನಿ, ಇವಾಗ ರಿಫ್ರೆಶ್ ಮಾಡಿದ್ರೆ ನೋಡಿ, ಇಲ್ಲಿ ಡೇಟ್, ಇದೊಂದು ಡೇಟ್. ನಾವು ಡೇಟ್ ಕರೆಂಟ್ ಡೇಟ್ ಇಲ್ಲ ಆಲ್ರೆಡಿ ಇರೋ ಡೇಟ್ ಏನಾದರೂ ನಾವು ಅದನ್ನ ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ ಕಳಿಸ್ಬೇಕು ಅಂದ್ರೆ ಎಲ್ಲ ಟೈಪ್ನ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಇಲ್ಲಿ ಟೈಪ್ ಇಸ್ ಇಕ್ವಲ್ ಡೇಟ್ ಕೊಟ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಾವು ನೋಡಿ ಟೈಪ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ, ಇಲ್ಲ ಇಲ್ಲಿ ಈ ಆಪ್ಷನ್ ತೋರಿಸ್ತಾ ಇದೆ ಕ್ಯಾಲೆಂಡರ್ದು, ಇದರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾಲೆಂಡರ್ ಬರುತ್ತೆ. ಅದರಲ್ಲಿ ಕರೆಂಟ್ ಡೇಟ್ ಇದೆ, ನಮ್ಗೆ ಯಾವ್ದು ಬೇಕು ಅದನ್ನು ನಾವು ಇಲ್ಲಿ ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಗೆ ಇಯರ್ 2022 ಬೇಕು, ಅಕ್ಟೋಬರ್ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡೇಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಇದು ಡೇಟ್ ವ್ಯಾಲ್ಯೂನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಈಗ ಬನ್ನಿ ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ನೋಡೋಣ, ಫೈಲ್ ಅಂತ. ಫೈಲ್ ನೀವು ನೋಡಿ ಇರ್ಬೋದು, ಯಾವ್ದಾದ್ರು ಫೈ ಫಾರ್ಮ್ ಫಿಲ್ಅಪ್ ಮಾಡುವಾಗ ನಿಮ್ ಫೋಟೋ ಸಿಗ್ನೇಚರ್ ಇಲ್ಲ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಆಪ್ಷನ್ ಬರುತ್ತೆ ಚೂಸ್ ಫೈಲ್ ಅಂತ. ಆ ರೀತಿ ಬರಬೇಕು ಅಂದ್ರೆ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಫೈಲ್ ಅನ್ನೋ ಆಟ್ರಿಬ್ಯೂಟ್ನ. ಫೈಲ್ ಈ ಆಟ್ರಿಬ್ಯೂಟ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ನೋಡ್ಬೋದು ಯಾವ ರೀತಿ ಬರುತ್ತೆ. ನೋಡಿ, ಚೂಸ್ ಫೈಲ್ ಅಂತ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿದೆ. ಇದು ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಒಂದು ವಿಂಡೋ ಬರುತ್ತೆ, ಅದರಲ್ಲಿ ನಮ್ಗೆ ಯಾವ ಫೈಲ್ ಬೇಕು ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ಸೆಲೆಕ್ಟ್ ಮಾಡ್ಬೋದು. ಈ ರೀತಿ ಸೆಲೆಕ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ ಟೈಪ್ ಈಸ್ ಈಕ್ವಲ್ ಟು ಫೈಲ್ ಅನ್ನೋ ಆಟ್ರಿಬ್ಯೂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ ಇನ್ನೊಂದು ಬೇರೆ ಆಟ್ರಿಬ್ಯೂಟ್ ನೋಡೋಣ. ಈಗ ನೆಕ್ಸ್ಟ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಜೆಂಡರ್. ಜೆಂಡರ್ ಸೆಲೆಕ್ಟ್ ಮಾಡೋಕ್ಕೆ ನಾವು ಏನ್ ಯೂಸ್ ಮಾಡ್ತೀವಿ ಅಂತ. ನೆಕ್ಸ್ಟ್ ವ್ಯಾಲ್ಯೂ ಇದೆ ರೇಡಿಯೋ ಅಂತ. ರೇಡಿಯೋ ಇಲ್ಲಿ ನೀವು ನೋಡ್ಬೋದು, ನಾನು ರಿಫ್ರೆಶ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ. ನೋಡಿ, ರೇಡಿಯೋ ಅಂದ್ರೆ ಒಂದು ರೇಡಿಯೋ ಬಟನ್ ನೀವು ನೋಡಿರ್ಬೋದು, ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಆ ರೀತಿ ಈ ರೀತಿ ನಮ್ಗೆ ಎಷ್ಟು ವ್ಯಾಲ್ಯೂಸ್ ಬೇಕು ಅಷ್ಟು ರೇಡಿಯೋ ಬಟನ್ಸ್ ನ ನಾವಿಲ್ಲಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ 3 ಬೇಕು, ನಾನು 3 ರೇಡಿಯೋ ಬಟನ್ಸ್ ಕೊಟ್ಟಿದ್ದೀನಿ ಟೈಪ್ ಈಸ್ ಈಕ್ವಲ್ ಟು. ನೋಡಿ, 3 ಇಲ್ಲಿ ಬಂದಿದೆ. ಇದು ಯಾವ ಬಟನ್ಗೆ ಯಾವ ವ್ಯಾಲ್ಯೂ ಅಂತ ಬೇಕು ಅಂದ್ರೆ ಅದರ ಪಕ್ಕದಲ್ಲೇ ಇನ್ಪುಟ್ ಟ್ಯಾಗ್ ಆದ ತಕ್ಷಣನೇ ನಾವು ವ್ಯಾಲ್ಯೂನ ಇಲ್ಲಿ ನಾವು ಟೈಪ್ ಮಾಡಿದ್ರೆ ಅದರಲ್ಲಿ ಬರುತ್ತೆ ಅದು ಆಟೋಮೆಟಿಕ್ ಆಗಿ. ಮೇಲ್ ಫೀಮೇಲ್
other refresh ಮಾಡಿದ್ರೆ ನೋಡಿ ಇದು male ಇದನ್ನ ಸೆಲೆಕ್ಟ್ ಮಾಡಿದ್ರೆ ಮೇಲ್ ಅಂತ ಇದು ಸೆಲೆಕ್ಟ್ ಮಾಡಿದ್ರೆ ಫೀಮೇಲ್ ಅದರ್ ಅಂದ್ರೆ ಇಲ್ಲೊಂದು ಡಿಫ್ರೆಂಟ್ ಇವಾಗ ನೀವು ನೋಡ್ಬೇಕಾಗಿರೋದು ನೋಡಿ ಮೇಲ್ ಸೆಲೆಕ್ಟ್ ಮಾಡಿದ್ದೀನಿ ಫೀಮೇಲ್ ಸೆಲೆಕ್ಟ್ ಮಾಡಿದ್ರು ಅದು ಸೆಲೆಕ್ಟ್ ಆಗಿ ಹೋಗ್ತಾ ಇದೆ ಅದರ್ ಮಾಡಿದ್ರು ಸೆಲೆಕ್ಟ್ ಆಗಿ ಹೋಗುತ್ತೆ ನಮ್ಗೆ ಈ ರೀತಿ ಎಲ್ಲ ಮೂರಲ್ಲಿ ಯಾವ್ದಾದ್ರು ಒಂದ್ ನಾವು ಸೆಲೆಕ್ಟ್ ಮಾಡ್ಬೇಕಾಗಿರೋದು ಆ ರೀತಿ ಬರಬೇಕು ಅಂದ್ರೆ ಅದಕ್ಕಾಗಿ ನಾವು ಒಂದು ಹೊಸ ಆಟ್ರಿಬ್ಯೂಟ್ ನ ಯೂಸ್ ಮಾಡ್ತೀವಿ ಇನ್ಪುಟ್ ಟ್ಯಾಗ್ ಒಳಗಡೆ ಅದರ ಹೆಸರು ನೇಮ್ ಅಂತ ನೇಮ್ ಕೊಡ್ಬೋದು ಇಲ್ಲ ನಾವು ಐಡಿ ಆದ್ರೂ ಕೊಡ್ಬೋದು ನಾನು ಕೊಡ್ತಾ ಇದ್ದೀನಿ ನೇಮ್ ಇಸ್ ಈಕ್ವಲ್ ಟು ಜೆಂಡರ್ ನೇಮ್ ಇಸ್ ಈಕ್ವಲ್ ಟು ಜೆಂಡರ್ ಸೇಮ್ ಇಲ್ಲೂ ನಾನು ಅದೇ ಕೊಡ್ತಾ ಇದ್ದೀನಿ ನೇಮ್ ಇಸ್ ಈಕ್ವಲ್ ಟು ಜೆಂಡರ್ ನೋಡಿ ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ನಾನು ಬರೀ ಎರಡು ಮೇಲ್ ಮತ್ತೆ ಫೀಮೇಲ್ ಈ ಎರಡಕ್ಕೆ ಮಾತ್ರ ವ್ಯಾಲ್ಯೂ ಕೊಟ್ಟಿದ್ದೀನಿ ಇದಕ್ಕೂ ಕೊಡೋಣ ಡಿಫ್ರೆಂಟ್ ವ್ಯಾಲ್ಯೂ ಕೊಡೋಣ ಬರೀ ಏನೋ ಒಂದು ಜಿ ಏನಂತ ಕೊಡ್ತಾ ಇದ್ದೀನಿ ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಮೇಲ್ ಸೆಲೆಕ್ಟ್ ಮಾಡಿದೆ ನಾನು ಸೆಲೆಕ್ಟ್ ಆಯ್ತು ಇಲ್ಲ ಫೀಮೇಲ್ ಬೇಕು ಫೀಮೇಲ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಇದು ಮೇಲ್ ಆಟೋಮೆಟಿಕ್ ಆಗಿ ಡಿಸೇಬಲ್ ಆಗೋಯ್ತು ಬರೀ ಫೀಮೇಲ್ ಆಯ್ತು ಮೇಲ್ ಸೆಲೆಕ್ಟ್ ಮಾಡಿದ್ರೆ ಫೀಮೇಲ್ ಡಿಸೇಬಲ್ ಆಗೋಯ್ತು ಅದೇ ರೀತಿ ಅದರ್ ಸೆಲೆಕ್ಟ್ ಮಾಡಿದ್ರೆ ಇದು ಏನು ಡಿಸೇಬಲ್ ಆಗ್ತಾ ಇಲ್ಲ ಇವೆರಡು ಮಾತ್ರ ವರ್ಕ್ ಆಗ್ತಾ ಇದೆ ಇದು ಆಗ್ತಾ ಇಲ್ಲ ಯಾಕಂದ್ರೆ ಈ ನೇಮ್ ಅನ್ನೋ ವ್ಯಾಲ್ಯೂನ ನಾವು ಒಂದು ಗ್ರೂಪ್ಗೆ ಕಂಪ್ಲೀಟ್ ಒಂದ್ ಗ್ರೂಪ್ ಅಲ್ಲಿ ಬರೋದಕ್ಕೆ ಮೂರಕ್ಕೂ ಸೇಮ್ ನೇಮ್ ಕೊಟ್ರೆ ಆ ಮೂರು ಒಂದ್ ಗ್ರೂಪ್ ಅಲ್ಲಿ ಬಂದಿದೆ ಅಂತ ಯಾವ್ದಾದ್ರು ಆ ಮೂರಲ್ಲಿ ಒಂದ್ ಸೆಲೆಕ್ಟ್ ಆಗತ್ತೆ ಅಂತ ಇದಕ್ಕೂ ನಾನು ಇವಾಗ ಜೆಂಡರ್ ಅಂತ ನೇಮ್ ಕೊಡ್ತೀನಿ ಅವಾಗ ನೀವು ನೋಡ್ಬೋದು ಮೂರಲ್ಲಿ ಯಾವ್ದಾದ್ರು ಒಂದ್ ಮಾತ್ರ ಸೆಲೆಕ್ಟ್ ಆಗತ್ತೆ ನೋಡಿ ಇದು ಫೀಮೇಲ್ ಅದು ಡಿಸೇಬಲ್ ಆಗೋಯ್ತು ಈ ಸೆಲೆಕ್ಟ್ ಮಾಡಿದ್ರೆ ಆ ಡಿಸೇಬಲ್ ಆಗೋಯ್ತು ಈ ರೀತಿ ಮೂರು ನಾಲ್ಕು ಎಷ್ಟಾದ್ರೂ ವ್ಯಾಲ್ಯೂಸ್ ಇರಲಿ ನಾವು ನೇಮ್ ಯಾವ ಯಾವ ರೇಡಿಯೋ ಬಟನ್ಸ್ಗೆ ಸೇಮ್ ನೇಮ್ ಕೊಟ್ಟಿರ್ತೀವಿ ಆ ಮೂರು ಒಂದ್ ಗ್ರೂಪ್ ಅಲ್ಲಿ ಬಂದಿದೆ ಅಂತ ಅರ್ಥ ಆಯ್ತು ಅರ್ಥ ಆಯ್ತಲ್ಲ ಇದು ರೇಡಿಯೋ ಬಟನ್ ಯಾವ ರೀತಿ ವರ್ಕ್ ಆಗತ್ತೆ ಅಂತ ನೆಕ್ಸ್ಟ್ ಬನ್ನಿ ನಾವು ನೋಡೋಣ ನೆಕ್ಸ್ಟ್ ಆಪ್ಷನ್ ಇದೆ ಚೆಕ್ ಬಾಕ್ಸ್ ಅಂದ್ರೆ ಈ ರೇಡಿಯೋ ಬಟನ್ ಅಲ್ಲಿ ಬರೀ ಒನ್ ವ್ಯಾಲ್ಯೂನ ನಾವು ಸೆಲೆಕ್ಟ್ ಮಾಡಕ್ಕಾಗತ್ತೆ ಅಷ್ಟೇ ಬರೀ ಒನ್ ವ್ಯಾಲ್ಯೂ ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಬೇಕು ಅಂದ್ರೆ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಚೆಕ್ ಬಾಕ್ಸ್ ಅಂತ ಫಾರ್ ಎಕ್ಸಾಂಪಲ್ ನಾನು ಸ್ಕಿಲ್ಸ್ ಅಂತ ನೇಮ್ ಕೊಡ್ತಾ ಇದ್ದೀನಿ ಚೆಕ್ ಬಾಕ್ಸ್ ಇದಕ್ಕೆ ನೇಮು ನಾವು ಡಿಫ್ರೆಂಟ್ ಕೊಡೋಣ HTML ಜಾವಾ PHP ಇನ್ನ ನಮ್ಗೆ ಎಷ್ಟು ಬೇಕು ಎಷ್ಟು ವ್ಯಾಲ್ಯೂಸ್ ಬೇಕು ಅಷ್ಟು ಚೆಕ್ ಬಾಕ್ಸ್ ನ ನಾವು ಆಡ್ ಮಾಡ್ಬೋದು ನೋಡಿ ಇವಾಗ ಚೆಕ್ ಬಾಕ್ಸ್ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು ಚೆಕ್ ಬಾಕ್ಸ್ ಅಂದ್ರೆ ಸೆಲೆಕ್ಟ್ ಮಾಡಿದ್ರೆ ಅದು ಟಿಕ್ ಆಗತ್ತೆ ಇಲ್ಲ ಇದು ಬೇಕು ಸೆಲೆಕ್ಟ್ ಮಾಡಿದ್ರೆ ಟಿಕ್ ಆಗತ್ತೆ ಇಲ್ಲ ಬರೀ ನಮ್ಗೆ ಎರಡ್ ಬೇಕು ನಮ್ಗೆ HTML PHP ಮಾತ್ರ ಬರುತ್ತೆ ಜಾವಾ ಬರಲ್ಲ ಅದನ್ನ ನಾನು ಸೆಲೆಕ್ಟ್ ಮಾಡ್ತಾ ಇಲ್ಲ ಇದು ಯಾವ ರೀತಿ ಚೆಕ್ ಬಾಕ್ಸ್ ಯೂಸ್ ಮಾಡ್ತೀವಿ ಎಲ್ಲಕ್ಕಿಂತ ಹೆಚ್ಚು ವ್ಯಾಲ್ಯೂಸ್ನ ಈ ಮೂರು ಸ್ಕಿಲ್ಸ್ ಒಳಗಡೆ ಬರಬೇಕು ಅಂದ್ರೆ ಅದಕ್ಕೆ ಒಂದು ನೇಮ್ ನಾವು ನೇಮ್ ಏನ್ ಕೊಟ್ಟಿರ್ತೀವಿ ಆ ನೇಮ್ ಪ್ರಕಾರ ಅರ್ಥ ಅದು ವರ್ಕ್ ಆಗತ್ತೆ ಅರ್ಥ ಆಯ್ತಲ್ಲ ಇದು ಚೆಕ್ ಬಾಕ್ಸ್ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಇದು ಇನ್ಪುಟ್ ವ್ಯಾಲ್ಯೂಸ್ ಬಗ್ಗೆ ಇದರಲ್ಲಿ ನೋಡಿ ಇವಾಗ ವ್ಯಾಲ್ಯೂಸ್ ಯಾವ್ದಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿದೀವಿ ಇದನ್ನ ನಾವು ಒಂದು ಸಬ್ಮಿಟ್ ಬಟನ್ ಬೇಕು ಇವಾಗ ಎಲ್ಲಾ ಫಾರ್ಮ್ಸ್ ಅಲ್ಲೂ ಒಂದು ಸಬ್ಮಿಟ್ ಬಟನ್ ಬಂದಿರತ್ತೆ ಅದನ್ ಬರಕ್ಕೆ ನಾವು ಸೇಮ್ ಇನ್ಪುಟ್ ಟ್ಯಾಗ್ ಯೂಸ್ ಮಾಡ್ತೀವಿ ಬನ್ನಿ ಅದರ ಬಗ್ಗೆ ನೋಡೋಣ ಇವಾಗ BR ಸೇಮ್ ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಸಬ್ಮಿಟ್ ವ್ಯಾಲ್ಯೂನ ಸಬ್ಮಿಟ್ ಅಂತ ನಾವು ಕೊಟ್ರೆ ಇವಾಗ ನೀವು ನೋಡ್ಬೋದು ಒಂದು ಸಬ್ಮಿಟ್ ಬಟನ್ ಬರುತ್ತೆ ರಿಫ್ರೆಶ್ ನೋಡಿ ಸಬ್ಮಿಟ್ ಬಟನ್ ಬಂತು ಇದು ನಾವು ಈಗ ಸಬ್ಮಿಟ್ ಬಟನ್ ಅಂದ್ರೆ ಇದೊಂದು ಬಟನ್ ಇವಾಗ ನಾವು ಇದನ್ನ ಪ್ರೆಸ್ ಮಾಡಿದ್ರೆ ಇದು ಕ್ಲಿಕ್ ಆಗತ್ತೆ ಕ್ಲಿಕ್ ಆದಾಗ ಈ ಎಲ್ಲಾ ವ್ಯಾಲ್ಯೂಸ್ ಈ ಒಂದ್ ಫಾರ್ಮ್ ಒಳಗಡೆ ನಾವು ಏನೇನ್ ವ್ಯಾಲ್ಯೂಸ್ ಕೊಟ್ಟಿದೀವಿ ಅವೆಲ್ಲಾ ವ್ಯಾಲ್ಯೂಸ್ ನಾವೊಂದು ಫಾರ್ಮ್ ಟ್ಯಾಗ್ ಒಳಗಡೆ ಒಂದು ಆಕ್ಷನ್ ಅನ್ನೋ ಒಂದು ಆಟ್ರಿಬ್ಯೂಟ್ ನ ಯೂಸ್ ಮಾಡ್ತೀವಿ ಅದರಲ್ಲಿ ಏನ್ ಆಕ್ಷನ್ ಕೊಟ್ಟಿರ್ತೀವಿ ಅದರ ಮುಖಾಂತರ ಅದು ವರ್ಕ್ ಆಗುತ್ತೆ ಆ ಆಕ್ಷನ್ ಆಟ್ರಿಬ್ಯೂಟ್ ಏನು ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದನ್ನ ನಾನು ಮುಂದೆ ಜಾವಾ ಸ್ಕ್ರಿಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಅದರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಬಗ್ಗೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂದಿನ ವಿಡಿಯೋದಲ್ಲಿ ಬಸ್ಟ್ ಈ ವ್ಯಾಲ್ಯೂಸ್ ಯಾವ ರೀತಿ ವರ್ಕ್ ಆಗತ್ತೆ ಈ ಬೇರೆ ಬೇರೆ ವ್ಯಾಲ್ಯೂಸ್ ಯೂಸ್ ಮಾಡಿದ್ರೆ ಯಾವ ರೀತಿ ಇದು ಡಿಸ್ಪ್ಲೇ ಬರುತ್ತೆ ಯಾವ ರೀತಿ ವರ್ಕ್ ಆಗತ್ತೆ ಅನ್ನೋದು ಮಾತ್ರ ಇವತ್ತು ನಾನು ತೋರಿಸ್ತಾ ಇದ್ದೀನಿ
ಸಬ್ಮಿಟ್ ಇದು ಬಂದ್ಬಿಟ್ಟು ಇನ್ಪುಟ್ ಟ್ಯಾಗ್ ಅಲ್ಲಿ ಟೈಪ್ ಅಟ್ರಿಬ್ಯೂಟ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇವತ್ತು ವ್ಯಾಲ್ಯೂಸ್ ಅಲ್ಲಿ. ಈ ಸಬ್ಮಿಟ್ ವ್ಯಾಲ್ಯೂ ಇದೆ ನೋಡಿ, ಸಬ್ಮಿಟ್ ಅಂತ ಆಟೋಮೆಟಿಕ್ ನೇಮ್ ಅದೇ ಇಲ್ಲ, ನಮಗೆ ಈ ನೇಮ್ ಬೇಡ, ಬೇರೆ ನೇಮ್ ಬೇಕು. ಅದಕ್ಕಾಗಿ ಒಂದು ಡಿಫ್ರೆಂಟ್ ವ್ಯಾಲ್ಯೂ ಬರುತ್ತೆ, ಅಟ್ರಿಬ್ಯೂಟ್ ಬರುತ್ತೆ. ಇನ್ಪುಟ್ ಟ್ಯಾಗ್ ಒಳಗಡೆನೆ ಇನ್ನೊಂದು ಅಟ್ರಿಬ್ಯೂಟ್ ಬರುತ್ತೆ ವ್ಯಾಲ್ಯೂ ಅಂತ. ವ್ಯಾಲ್ಯೂ ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಇವಾಗ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಇದರಲ್ಲಿ ವ್ಯಾಲ್ಯೂ, ಏನ್ ವ್ಯಾಲ್ಯೂ ನೇಮ್ ಕೊಟ್ಟಿದೀವಿ ಆ ವ್ಯಾಲ್ಯೂ ನೇಮ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬೇಡ, ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಗೋ ಟು ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಅಂತ. ಅದೇ ಏನ್ ವ್ಯಾಲ್ಯೂ ಕೊಡ್ತೀವಿ ಆ ವ್ಯಾಲ್ಯೂ ಇದರ ಒಳಗಡೆ ಬರುತ್ತೆ ಗೋ ಟು ನೆಕ್ಸ್ಟ್ ಪೇಜ್ ಅಂತ. ಇದೇ ರೀತಿ ಇನ್ನೊಂದು ವ್ಯಾಲ್ಯೂನು ಇದೆ. ಅದೇ ರೀತಿ ನಾವು ನೋಡೋಣ ಇವಾಗ ಇನ್ನೊಂದು ವ್ಯಾಲ್ಯೂ, ಸಾರಿ ಇನ್ನೊಂದು ಅಟ್ರಿಬ್ಯೂಟ್ ಬಗ್ಗೆ. ಇಲ್ಲಿ ಆ್ಯಡ್ ಮಾಡ್ತೀನಿ ನಾನು ಅದು ಸಬ್ಮಿಟ್ ಬೇಡ, ನಾನು ಯೂಸ್ ಮಾಡ್ತೀನಿ ನಂಬರ್. ನಂಬರ್ ವ್ಯಾಲ್ಯೂ ನಾವು ಯೂಸ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ. ಅದರಲ್ಲಿ ವ್ಯಾಲ್ಯೂ ಕೀ ಅಟ್ರಿಬ್ಯೂಟ್ ಬರಲ್ಲ, ಇದಕ್ಕೆ ಒಂದು ಲೇಬಲ್ ಕೊಡೋಣ. ಲೇಬಲ್ ಏಜ್ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಏಜ್ ಅನ್ನೋ ಒಂದು ಅಟ್ರಿಬ್ಯೂಟ್ ಬಂದಿದೆ. ಇದು ಟೆಸ್ಟ್ ಬಾಕ್ಸ್ ತರಾನೇ ಕಾಣಿಸ್ತಾ ಇದೆ, ಆದ್ರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ನೋಡಿ, ಇಲ್ಲಿ ನಾವು ಯಾವುದೇ ಒಂದು ಲೆಟರ್ ಟೈಪ್ ಮಾಡಿದ್ರೆ ಇದರಲ್ಲಿ ಡಿಸ್ಪ್ಲೇ ಆಗಲ್ಲ, ಯಾಕಂದ್ರೆ ನಾವ್ ಇಲ್ಲಿ ಕೊಟ್ಟಿದೀವಿ ಟೈಪ್ ಇಸ್ ಈಕ್ವಲ್ ಟು ನಂಬರ್. ನಂಬರ್ ಅಂದ್ರೆ ಇದು ಬರೀ ನಂಬರ್ ಮಾತ್ರ ತಗೊಳತ್ತೆ. ನೋಡಿ, ನಂಬರ್ ಟೈಪ್ ಮಾಡಿದ್ರೆ ನಂಬರ್ ಟೈಪ್ ಆಗತ್ತೆ, ಲೆಟರ್ ಟೈಪ್ ಮಾಡಿದ್ರೆ ಅದರಲ್ಲಿ ಕಾಣಿಸಲ್ಲ. ಇಲ್ಲ ಇಲ್ಲಿ ಆಪ್ಷನ್ ನೋಡಿ, ಆಪ್ಷನ್ ಇದೆ, ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಂಬರ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗತ್ತೆ ಇಲ್ಲ ಡಿಕ್ರೀಸ್ ಆಗತ್ತೆ. ಇದು ಬಂದ್ಬಿಟ್ಟು ಟೈಪ್ ಇಸ್ ಈಕ್ವಲ್ ಟು ನಂಬರ್ ಅಂತ. ಇದೇ ರೀತಿ ಇನ್ನ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ, ಇಮೇಲ್ ಇದೆ, ಎಲ್ಲಾ ಅಟ್ರಿಬ್ಯೂಟ್ ವ್ಯಾಲ್ಯೂಸ್ ಬಗ್ಗೆ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡುವಾಗ ನಾನು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಪೇಜ್ ನ ಇಲ್ಲಿ ನೀವು ನೋಡಬಹುದು, ನಾನು ಬರೀ HTML ಟ್ಯಾಗ್ಸ್ ನ ಕೊಟ್ಟಿದ್ದೀನಿ. ಈ ಟ್ಯಾಗ್ಸ್ ನ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಬೇಕು, ಇದರ ಲುಕ್ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕಾಗಿ ನಾವು CSS ಯೂಸ್ ಮಾಡ್ತೀವಿ. ಆ CSS ಪ್ರಾಪರ್ಟೀಸ್ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಅದು ಗೊತ್ತಿರೋ ಬೇಕಾದ್ರೆ ನೀವು ಆ CSS ಟ್ಯುಟೋರಿಯಲ್ನ ನೋಡಿ, ಆ CSS ಪ್ರಾಪರ್ಟೀಸ್ನ ಇದನ್ನ ಲುಕ್ ಯಾವ ರೀತಿ ಚೇಂಜ್ ಮಾಡೋದು ಅದನ್ನ ನೀವು ಅದರಲ್ಲಿ ತಿಳ್ಕೋಬಹುದು. ಈಗ ಬನ್ನಿ ಜಸ್ಟ್ ಇನ್ನೊಂದ್ಸತಿ ಇದನ್ನ ರಿವೈಸ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಫಾರ್ಮಲ್ಲಿ ಇನ್ಪುಟ್ ಟ್ಯಾಗ್ ಬಗ್ಗೆ. ಇನ್ಪುಟ್ ಟ್ಯಾಗ್ ಅನ್ನ ಇದರ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಈ ರೀತಿ ಇದೆ, ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಅಟ್ರಿಬ್ಯೂಟ್ ನೇಮ್. ಈ ಇನ್ಪುಟ್ ಒಳಗಡೆ ಇನ್ನ ಡಿಫ್ರೆಂಟ್ ಅಟ್ರಿಬ್ಯೂಟ್ಸ್ ಬರುತ್ತೆ, ಟೈಪ್ ಇದೆ, ನೇಮ್ ಇದೆ, ವ್ಯಾಲ್ಯೂ ಇದೆ. ಈ ರೀತಿ ಆ ವ್ಯಾಲ್ಯೂಸ್ ಯಾವ ರೀತಿ ಯೂಸ್ ಮಾಡೋದು ಅದರ ಬಗ್ಗೆ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇರೆ ಬೇರೆ ವ್ಯಾಲ್ಯೂಸ್ನ. ಅರ್ಥ ಆಯ್ತಲ್ಲ? ಇದರಲ್ಲಿ ನಾವು ತಿಳ್ಕೊಂಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟ್ ಅಟ್ರಿಬ್ಯೂಟ್ಸ್ ಯಾವ್ದ್ಯಾವ್ದು ಬರುತ್ತೆ ಅಂತ. ಟೆಕ್ಸ್ಟ್, ಪಾಸ್ವರ್ಡ್, ರೇಡಿಯೋ, ಚೆಕ್ ಬಾಕ್ಸ್, ಡೇಟ್, ತುಂಬಾ ವ್ಯಾಲ್ಯೂಸ್ ಇದೆ. ಇವತ್ತು ನಾವು ನೋಡಿದೀವಿ ಜಸ್ಟ್ ಟೆಕ್ಸ್ಟ್ ಅಂದ್ರೆ ಯಾವ ರೀತಿ ಯೂಸ್ ಆಗುತ್ತೆ, ಪಾಸ್ವರ್ಡ್ ಯಾವ ರೀತಿ ವರ್ಕ್ ಆಗತ್ತೆ, ರೇಡಿಯೋ ವ್ಯಾಲ್ಯೂ, ಚೆಕ್ ಬಾಕ್ಸ್ ವ್ಯಾಲ್ಯೂ, ಸಬ್ಮಿಟ್, ಡೇಟ್, ನಂಬರ್, ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇದನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.